ಕ್ಯಾಮ್ರಾ ಸ್ವಲ್ಪ ಹಿಂದೆ ತೋರೋಣ ಅಲ್ಲಿ ಸರ್. ಒಂದು ಸಣ್ಣ ಪಾಪ ಇರೋದು ಸರ್, ಇನ್ನೊಂದು 10 ಸಿನಿಮಾಗಳು ಇದಾವೆ ಅಂತ ಇದು ಬರ್ತ್ಡೇ ವಿಶೇಷ ಅಲ್ವಾ ಸರ್, ಇಂಡಸ್ಟ್ರಿ ಕೆಲಸ ನಡೀತಾ ಇರ್ಬೇಕು. ಅಭಿಮಾನಿಗಳಿಗೆ ಜೋಪಾನ ಆಗಿದೆ ಎಲ್ಲ ಎಷ್ಟು ಚೆನ್ನಾಗಿ ಅಲ್ಲಿದ್ದ ಬಂದಂಗೆ ಸೀರಾ ಮನೆಗೆ ಹೋಗ್ತಾರೆ. ಇನ್ನು ಸೀರೋ ಇದು ಕ್ಯಾಮ್ರಾಮನ್ ಫೈನಲ್ ಡೈರೆಕ್ಟರ್ ಫೈನಲ್ ಈಗ ಮಾನಿಟರ್ ಮಾನಿಟರ್ ಯಾವನೋ ಎಲ್ಲಿಂದ ನಮ್ಮ ಫ್ರೆಂಡ್ ಬಂದ್ರೆ ಅವನು ಒಂದು ಮೂರು ಹೇಳೋದು ಕೂಡ ಒಂದು ಮಾಡ್ತೀವಿ. ಮಾನಿಟರ್ ಸ್ಟೇಜ್ ನಾಟ್ ಟೆಕ್ನಾಲಜಿ ಇತ್ತು ಮುಂದಕ್ಕೆ ಹೋಗ್ತಾ ಇದ್ವಿ. ಸರ್ ಈ 20 ವರ್ಷದ ಸಂದರ್ಭಕ್ಕೆ ಒಂದ್ ಪ್ರಶ್ನೆ ಸರ್, ಅಂದ್ರೆ ಒಂದ್ ಪೋಸ್ಟ್ ಟ್ರೆಂಡ್ ಆಗಿದೆ ದಿನದ ಚೆನ್ನ ಈ ಸಂದರ್ಭ ಅಲ್ಲ ಸರ್, ಆ ಪೋಸ್ಟರ್ ಅಲ್ಲಿ ಒಂದು ಹೆಮ್ಮೆ ಕಾಣಿಸ್ತಾ ಇದೆ ಸರ್. ಸರ್ ಅದೇ ಫಸ್ಟ್ ಸಿನಿಮಾದ ಟೈಮ್ ಸರ್, ಅಲ್ಲಿ 20 ವರ್ಷದ ಸಂದರ್ಭಕ್ಕೆ ಹೇಳುವಂತದ್ದು ಬಣ್ಣ ಹಚ್ಚಿದಂತ ದಿನಗಳು ಈ ಹಂತಕ್ಕೆ ಏನ್ ನೆನಪಾಗುತ್ತೆ ಸರ್ ಈ ಸಂದರ್ಭಕ್ಕೆ? ಅವಾಗ ನನ್ ಮುಂದೆ ಒಂದ್ ಇನ್ನೊಬ್ರು ನಿಂತಿದ್ರೆ ಹೇಳ್ತೇವೆ ಇನ್ನು ಸಣ್ಣ ಮಗು ತರ ಇವ್ರೆ ಹಾಕಿಲ್ಲ, ಅದು ಹೇಳಕ್ಕೆ ಚೆನ್ನಾಗಿ ಕಾಣ್ತಾರ ಸರ್. ಹೊಸಬ್ರ ಹೊಸ ಹೊಸ ಕಂಟೆಂಟ್ ಇರುವಂತ ಸಿನಿಮಾಗಳು ಬರ್ತಾ ಇದೆ, ಬಟ್ ಜನ ಒಂದ್ ಸ್ವಲ್ಪ ಹಿಂದೆ ಹಾಕ್ತಿದ್ದಾರೆ ಥಿಯೇಟರ್ ಬರೋದಕ್ಕೆ ಹೊಸಬರನ್ನ ಬಜೆಟ್ಗೆ. ನಿಮ್ಮ ಕಡೆಯಿಂದ ಏನಾದ್ರು ಹೇಳಿದ್ರೆ ನಾವೆಷ್ಟು ಬೀದಿಗಳಿತೀವಿ, ನಾವೆಷ್ಟು ಬೀದಿಗಳಿತೀವಿ ಅಲ್ವ. ನಾನು ಮಾಡ್ಬಿಟ್ಟಿದ್ದೀನಿ ನಾನು ಬನ್ನಿ ಅಂತ ಹೇಳಿಲ್ಲ, ಅವ್ರಿಗೂ ಎಲ್ಲ ಬಿಟ್ಬಿಟ್ಟು ಅವ್ರು ಇಳಿಬೇಕಮ್ಮ, ಇವಾಗಲೇ ಜನನು ಒಳಗಡೆ ಬರೋಲ್ಲ. ನೀವು ನಾನು ಆಕ್ಚುಲಿ ನಾನು ಮಾಡ್ಬಿಟ್ಟಿದ್ದು ನಾನು ಒಳಗಡೆ ಕೂತ್ಕೊಳ್ತೀನಿ, ಯಾರು ಬರ್ತಾರೆ ಸರ್? ಸದ್ಯಕ್ಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳು ಮತ್ತೆ ಅಂದ್ರೆ ಇಂಡಸ್ಟ್ರಿ ಡೆವಲಪ್ಮೆಂಟ್ ವಿಚಾರವಾಗಿ ಸರ್, ನಿಮ್ಗೇನಾಗ ಗೊತ್ತಿಲ್ಲ ಹೇಳಿ. ಚಿತ್ರಗಳ ಬೇರೆ ಬೇರೆ ತರ ಸಿನಿಮಾಗಳು ಬರುವಂತ
ನಿಮ್ಮ ಬ್ಯಾನರ್ ಅಲ್ಲಿ ಸಾನೆ ದಿವಸಗಳಾಯ್ತು ಸಿನಿಮಾಗಳು ಬಂದಿಲ್ಲ ಅಂತ ಯಾಕೆಂದ್ರೆ ತುಂಬಾ ದಿನಗಳಿಂದ ತೂಗುದೀಪ ಪ್ರೊಡಕ್ಷನ್ ಇಂದ ಸಿನಿಮಾನೂ ಬಂದಿಲ್ಲ ಅಂಡ್ ಜೊತೆಗೆ ನಿಮ್ಮ ಬ್ರದರ್ ಅವ್ರ ಜೊತೆ ಕೂಡ ಒಂದು ಸಿನಿಮಾ ಬರೋ ಕಾಂಬಿನೇಷನ್ ವೇಟ್ ಮಾಡ್ತಾವ್ರೆ ಸರ್. ಓ ಟಿ ಟಿ ಕಾಯೋ ಟ್ರೆಂಡ್ ಕೂಡ ಇದೆ ಇವಾಗ, ಓ ಟಿ ಟಿ ಬರಲಿ ನೋಡೋಣ ಅಂತ. ಥಿಯೇಟರ್ಗಳ ಕತೆ ಹೇಗೆ ಮುಂದೆ? ಇದಕ್ಕಿಂತ ಮುಂಚೆ ಹೇಳ್ತೀನಿ, ಯಜಮಾನ್ ಆಕ್ಚುಲಿ ಓ ಟಿ ಟಿಲಿ ಹಾಸ್ಪಿಟಲ್ ಸಿಕ್ಕಿದ್ರು ಥಿಯೇಟರ್ ಅಡ್ವರ್ಟೈಸ್ ಮಾಡುದು ಹೆಂಗಾಯ್ತು ಅದು ಆಗಿದ್ರೆ